ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಿನ್ಸ್ ಇವತ್ತು ಬೆಳಿಗ್ಗೆಯಿಂದ ಏನು ಕೆಲಸ ಮಾಡ್ದೆ ಅಂತಂದರೆ, ಶ್ರೀನಿಗೆ ಒಂದು ಬೇರೆ ಸ್ಕೂಲ್ಗೆ ಚೇಂಜ್ ಮಾಡೋಣ ಅಂತ ಅಂದ್ಬಿಟ್ಟು, ವಿ ಹ್ಯಾಡ್ ಮೀ ಆ್ಯಂಡ್ ಗುಡಿಯಾ, ವಿ ಬೋತ್ ವೆಂಟ್ ಟು ಮೇಪಲ್ ಬೇಸ್ ಸ್ಕೂಲ್. ಇಟ್ಸ್ ಅ ಕೆನಡಿಯನ್ ಬೇಸ್ ಸ್ಕೂಲ್. ಸೊ ಈ ಸ್ಕೂಲ್ಗೆ ಹೋಗ್ಬಿಟ್ಟು ಒಂದು ಎನ್ಕ್ವೈರಿ ಮಾಡ್ಕೊಂಡು ಬಂದ್ವಿ, ನಾನು ಮತ್ತು ಶ್ರೀನಿಕಾ ಇಬ್ಬರು ಹೋಗಿದ್ವಿ. ಅಲ್ವಾ ಗುಡಿಯಾ? ಸೊ ಯಾಕೆ ಸ್ಕೂಲ್ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡೆ ಅಂತಂದರೆ, ಸ್ಟಿಲ್ ಇಟ್ ಇಸ್ ಇನ್ ಅ ಪೆಂಡಿಂಗ್, ಬಟ್ ಏನಂದರೆ ನೋಡಬೇಕು ಈ ಇಯರ್ ಒಳ್ಳೆ ಲಿಟಲ್ ಮಿಲೇನಿಯಮ್ಗೆ ಕಂಟಿನ್ಯೂ ಮಾಡೋದ ಇಲ್ಲಾಂದರೆ ಮ್ಯಾಪಲ್ ಬೇರ್ಗೆ ಹಾಕೋದ ಅನ್ನೋದು ಸ್ವಲ್ಪ ಕನ್ಫ್ಯೂಷನಿಂಗ್ ಆಗಿತ್ತು. ಸೊ ಇದು ಮನೆ ಹತ್ರನೇ ಇದೆ, ವಾಕೇಬಲ್ ಡಿಸ್ಟೆನ್ಸು. ಸೊ ಹಾಗಾಗಿ ಅಲ್ಲೊಂದ್ಸತಿ ಹೋಗಿ ಎನ್ಕ್ವೈರಿ ಮಾಡ್ಕೊಂಡು ಬಂದೆ, ಕ್ಲಾಸ್ರೂಮ್ಸ್ ಹೇಗಿದೆ, ಆಮೇಲೆ ಅವ್ರದ್ದು ಕರಿಕ್ಯುಲಮ್ ಹೇಗೆ, ಟೀಚಿಂಗ್ ಮೆಥಡ್ ಹೇಗೆ ಅಂತೆಲ್ಲ ತಿಳ್ಕೊಂಡು ಬಂದೆ. ಸೊ ಟೀಚಿಂಗ್ ಮೆಥಡ್ ಅಂತ ಬಂದರೆ ಎಲ್ಲ ಸ್ಕೂಲ್ಸಲ್ಲೂ ಸೇಮೇ, ಎಲ್ಲ ಸ್ಕೂಲ್ಸಲ್ಲೂ ಥೀಮ್ ಬೇಸ್ಡೇ ಇರುತ್ತೆ. ಐದರ್ ಮಾಂಟ್ ಮೆಥಡ್ ಅಥವಾ ಕಿಂಡರ್ ಗಾರ್ಡನ್ ಮೆಥಡ್ ಅಂತ ಎರಡು ಟೂ ಟೈಪ್ಸ್ ಆಫ್ ಮೆಥಡ್ಸ್ ಇದೆ. ಕ್ಲಿನಿಕ್ಗೆ ಇಡ್ಲಿ ಅಂತ ಅಂದ್ಬಿಟ್ಟು ನಾನು ಕಿಂಡರ್ ಗಾರ್ಡನ್ಗೆ ಹಾಕಿದ್ದೀನಿ. ಸೊ ಟುಡೇ ವಾಟ್ ವಿ ಆರ್ ಪ್ರಿಪೇರಿಂಗ್ ಗುಡಿಯಾ? ವೈಟ್ ಪಾಸ್ತಾ. ಇಬ್ಬರೇ ಇದ್ದೀವಿ ಮನೇಲಿ. ಅಲ್ವಾ ಗುಡಿಯಾ? ಪಪ್ಪ ಎಲ್ಲಿ ಹೋಗಿದ್ದಾರೆ? ಮೇಘರಾಜ್ ಅವರು ಆಫೀಸ್ಗೆ ಹೋಗಿದ್ದಾರೆ. ಸೊ ಸಾಂಬಾರ್ ಇದೆ, ಬಟ್ ಫಾರ್ ಎ ಚೇಂಜ್ ಸುಮ್ಮನೆ ಬೋರಿಂಗ್ ಆಗಿರಬಾರ್ದಲ್ವಾ ಅಂತ ಅಂದ್ಬಿಟ್ಟು ಫಾರ್ ಎ ಚೇಂಜ್ ಇವತ್ತು ವೈಟ್ ಪಾಸ್ತಾ ಮಾಡೋಣ ಅಂತ ಅಂದ್ಕೊಂಡು ನೆನ್ನೆ ವಿ ಬೀನ್ ಫಾರ್ ಸೂಪರ್ ಮಾರ್ಕೆಟ್. ಸೊ ಇದು ವೀಟ್ ಪಾಸ್ತಾ ತೊಗೊಂಬಂದಿದ್ದೀನಿ ನಾನು. ಯೂಶ್ವಲಿ ನಾನು ಪಾಸ್ತಾ ಎಲ್ಲ ಮಾಡ್ತಾನೇ ಇರಲಿಲ್ಲ, ಲಿಟ್ರಲಿ ನಾನು ಮಾಡೋದು ಇಲ್ಲ. ನನ್ನ ನೈಬರ್ ನಿಮ್ಗೆಲ್ಲರಿಗೂ ಗೊತ್ತು, ನನ್ನ ಫ್ರೆಂಡ್ ಆಶಾ. ಸೊ ಅವ್ರು ಹೇಳ್ತಿದ್ರು ಯೂಶ್ವಲಿ ಮೈದಾ ಪಾಸ್ತಾ ಸಿಗುತ್ತೆ, ಸೊ ವೀಟ್ ಪಾಸ್ತಾನು ಸಿಗುತ್ತೆ ಅನ್ನು ಟ್ರೈ ಮಾಡಿ ನೋಡಿ ಅಂತ ಹೇಳಿಬಿಟ್ಟು ನನಗೆ ಅವ್ರು ಹೇಳಿದ್ರು. ಸೊ ಆವತ್ತಿಂದ ವಾಟ್ ಒಂದ್ಸತಿ ಟ್ರೈ ಮಾಡಬೇಕು ಅಂದ್ಕೊಂಡೆ. ಸೊ ಒಂದ್ಸತಿ ಇಂಗ್ರೀಡಿಯೆಂಟ್ಸ್ನು ಓದ್ಬಿಟ್ಟು ತೊಗೊಂಡು ಬರೋಣ ಅಂತ ಡಿಸೈಡ್ ಮಾಡಿ ಇಂಗ್ರೀಡಿಯೆಂಟ್ಸು ನಾನು ಓದ್ಬಿಟ್ಟೆ ತೊಗೊಂಬಂದೆ. ಸೊ ಇದು ವೀಟಲ್ಲಿ ಮಾಡಿರೋಂಥ ಒಂದು ಪಾಸ್ತಾ. ಸೊ ಇವತ್ತು ನಾನು ವೈಟ್ ಸಾಸೇಜ್ ಕ್ರೀಮಿ ಆ್ಯಂಡ್ ಲೋಡೆಡ್ ಚೀಸ್ ಇರುವಂಥ ಪಾಸ್ತಾ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾನು ಫಸ್ಟ್ ಟೈಮ್ ಮಾಡ್ತಿದ್ದೀನಿ, ಹೇಗೆ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಓನ್ಲಿ ನಾನು ಶ್ರೀನಿಕ ಇಬ್ಬರೇ ತಿನ್ನೋದು. ಸೊ ಇದರಲ್ಲಿ ಹಾಫ್ ಪ್ಯಾಕೆಟ್ ಹಾಕ್ತೀನಿ, ಇನ್ನು ಹಾಫ್ ಪ್ಯಾಕೆಟ್ ನೆಕ್ಸ್ಟ್ ಟೈಮ್ ಇಟ್ಕೋತೀನಿ. ಅದಕ್ಕೆ ಸ್ವಲ್ಪ ಮಶ್ರೂಮ್ಸ್ ಕೂಡ ಇದೆ, ಮಶ್ರೂಮ್ಸ್ ಕೂಡ ಆ್ಯಡ್ ಮಾಡೋಣ ಅಂತ. ಸ್ವಲ್ಪ ಮಶ್ರೂಮ್ಸ್ ಕೂಡ ಇದೆ, ಮಶ್ರೂಮ್ಸ್ ಕೂಡ ತಂದಿದ್ರು ಮೇಘರಾಜ್ ಅವರು. ಮಶ್ರೂಮ್ಸ್ನ ಆ್ಯಡ್ ಮಾಡಿಬಿಟ್ಟು ಪಾಸ್ತಾ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಪಾಸ್ತಾ ನಾನು ಬಿಸಿನೀರಿಗೆ ಹಾಕಿದೆ, ಅದು ಬಾಯ್ಲ್ ಆಗ್ತದೆ. ಬಟ್ ನನಗೆ ಮಶ್ರೂಮ್ಸ್ ಇತ್ತು, ಮಶ್ರೂಮ್ಸ್ ಹಾಕಬೇಕು ಬೇಡವೋ ಗೊತ್ತಾಗ್ತಿಲ್ಲ. ಸೊ ಮಶ್ರೂಮ್ ಕಂಡೀಷನ್ ಹೆಂಗಾಗ್ಬಿಟ್ಟಿದ್ರೆ ಮೇಘರಾಜ್ ಅವರು ಅದನ್ನು ಫ್ರೀಸರಲ್ಲಿ ಇಟ್ಬಿಟ್ಟಿದ್ರು. ಸೊ ಮಶ್ರೂಮ್ಸ್ ಈ ಥರ ಆಗಿಬಿಟ್ಟಿದೆ. ಸೊ ಐ ಡೋಂಟ್ ನೋ ವೆದರ್ ಇಟ್ ಈಸ್ ಈಟೇಬಲ್ ಆರ್ ನಾಟ್ ಅಂತ. ನನಗೆ ಇದು ನೋಡಿದ್ರೆ ತಿನ್ನಬೇಕು ಅನ್ನಿಸ್ತಿಲ್ಲ. ಸೊ ಐ ಆಮ್ ಪ್ಲಾನಿಂಗ್ ಟು ಸ್ಕಿಪ್ ಮಶ್ರೂಮ್ ಫ್ರಮ್ ದಿಸ್ ಡಿಶ್. ಸೊ ಪ್ಲೇನ್ ವೈಟ್ ಸಾಸ್ ಪಾಸ್ತಾ ಮಾಡೋಣ ಅಂದ್ಕೊಂಡೆ. ಕ್ಯಾಪ್ಸಿಕಮ್ ನೋಡಿದೆ, ಕ್ಯಾಪ್ಸಿಕಮ್ ಇರಲಿಲ್ಲ, ಕ್ಯಾರೆಟ್ಸ್ ಇರಲಿಲ್ಲ. ಸೊ ಹಾಗಾಗಿ ಪ್ಲೇನ್ ಮಾಡೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡ್ಕೊಂಡಿದ್ದೀನಿ. ಸೊ ನೀವು ನೋಡ್ಬೋದು ಈಗ ಇದು ತುಂಬ ಜಾಸ್ತಿ ಟೈಮ್ ಏನು ಬೇಕಾಗಲ್ಲ, ಈಸಿಯಾಗಿ ಆಗಿಬಿಡುತ್ತೆ. ಸೊ ಇನ್ನೊಂದು ಕಡೆ ಇಟ್ಕೊಂಡು ಮೀನ್ ವೈಲ್ ಅದನ್ನು ಫ್ರೈ ಮಾಡ್ಬೋದು. ಸೊ ನಾನು ಇವಾಗ ಏನು ಮಾಡ್ತೀನಿ, ಒಂದು ಸೈಡಲ್ಲಿ ವೈಟ್ ಸಾಸ್ನ ಮಾಡ್ಕೊಳ್ಳೋದಕ್ಕೆ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಹ್ಯಾವ್ ಬ್ರಾಡ್ ಚೀಸ್, ನನಗೆ ಚೀಸ್ ಅಂದರೆ ತುಂಬ ಇಷ್ಟ. ಸೊ ನಾನು ಚೀಸ್ ತಂದಿದ್ದೀನಿ ಶ್ರೀನಿಕಗೆ ವಿತೌಟ್ ಚೀಸು, ನನಗೆ ವಿತ್ ಚೀಸ್. ಯಮ್ಮಿ ಯಮ್ಮಿ, ಹಂಗೆ ಮಾಡ್ಕೊಂಡು ತಿನ್ನೋಣ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದನ್ನು ದೇಸಿ ಸ್ಟೈಲಲ್ಲಿ ಮಾಡ್ಕೊಂಡು ತಿನ್ಬೋದು. ಅದನ್ನು ಇನ್ನೊಂದು ಸತಿ ಮಾಡಿ ನಾನು ತೋರಿಸ್ತೀನಿ ನಿಮಗೆ. ನಾನು
ಫೋನಲ್ಲಿ ಏನು ಅಂದರೆ ರೆಸಿಪಿನ ಚೆಕ್ ಮಾಡಿಕೊಂಡು ಮಾಡ್ತಿದ್ದೀನಿ. ಅದೇ ವೆಜ್ಜೀಸ್ ಅಂತಂದರೆ ಕಾರ್ನು ಕ್ಯಾರೆಟ್ ಎಲ್ಲ ಯೂಸ್ ಮಾಡ್ಕೋಬೋದು. ಸೊ ನಾನು ಆ ಥರದ್ದೇನು ಇಲ್ಲ, ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಮನೆಯಲ್ಲಿ ರೆಡಿ ಇಲ್ಲ ಯಾವುದೂ. ಸೊ ಹಾಗಾಗಿ ಓನ್ಲಿ ದಿಸ್ ಏನು ಅಂದರೆ ಓನ್ಲಿ ವೈಟ್ ಸಾಸ್ ವಿತ್ ಸೀಸನಿಂಗ್ ಅದನ್ನು ಟ್ರೈ ಮಾಡೋಣ ಅಂತ ಮಾಡ್ತಿದ್ದೀನಿ. ಸೊ ಸಾಸ್ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತಿದ್ದೀನಿ, ಬನ್ನಿ. ಸೊ ಒಂದು ಸೈಡ್ ನಾನು ಪಾಸ್ತಾನ ಬೇಯಿಸ್ಕೊತಾ ಇದ್ದೀನಿ, ಇನ್ನೊಂದು ಸೈಡಲ್ಲಿ ಒಂದು ಪ್ಯಾನ್ ಇಟ್ಟಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ ಬಟರ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ, ಬಟ್ ನಂತರ ಬಟರ್ ಇರಲಿಲ್ಲ. ಸೊ ಹಾಗಾಗಿ ಗೀ ಇತ್ತು, ಗೀನ ಹಾಕ್ಬಿಟ್ಟು ಅದಕ್ಕೆ ಒಂದು ಸ್ಪೂನಷ್ಟು ಮೈದಾ ಹಿಟ್ಟು ಹಾಕಿ ಅದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಲನ್ನ ಮಿಕ್ಸ್ ಮಾಡ್ಕೊತಿದ್ದೀನಿ. ಹಾಲಾಗಿರ್ಬೋದು ಅಥವಾ ಕ್ರೀಮಿ ಟೆಕ್ಸ್ಚರ್ ಆಗಿರ್ಬೋದು, ವೈಟ್ ಸಾಸ್ ನಿಮಗೆ ಎಷ್ಟು ಬೇಕೋ ಅದರ ಒಂದು ಬೇಸಿಸ್ ಮೇಲೆ ನೀವು ಏನು ಅಂದರೆ ಮಾಡ್ಕೋಬೋದು. ನನಗೆ ಸ್ವಲ್ಪ ಸಾಸಿ ಸಾಸಿಯಾಗಿ ಜಾಸ್ತಿ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಸಾಸ್ ಎಲ್ಲ ಹಾಕ್ಕೊಂಡಿದ್ದೀನಿ, ಐ ಮೀನ್ ಸ್ವಲ್ಪ ಹಾಲನ್ನ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ ರೆಡ್ ಚಿಲ್ಲಿ ಫ್ಲೇಕ್ಸು, ಆಮೇಲೆ ಆರಿಗ್ಯಾನೋ, ಆಮೇಲೆ ಪೆಪ್ಪರ್ ಪೌಡರ್ನ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಪೆಪ್ಪರ್ದು ಎಫೆಕ್ಟು ಅಥವಾ ಸ್ಪೈಸಿ ಇದ್ದರೆ ಚೆನ್ನಾಗಿರುತ್ತೆ. ಯೂಶ್ವಲಿ ನಾವು ಹೊರಗಡೆ ತಿನ್ನೋದಷ್ಟೊಂದು ಸ್ಪೈಸಿ ಆಗಿರಲ್ಲ, ಇದ್ರ ಜೊತೆಗೆ ಕ್ರಂಚಿ ಆಗಿರಬೇಕು ಅಂತಂದರೆ ಸ್ವಲ್ಪ ನೀವು ಕಾರ್ನು ಮತ್ತು ಕ್ಯಾಪ್ಸಿಕಮ್ ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನಾವ್ ದ ರೆಸಿಪಿ ಇಸ್ ರೆಡಿ. ಕ್ಯಾಪ್ಸಿಕಮು ಆನಿಯನ್ಸ್ ಎಲ್ಲ ಇದ್ರೆ ತುಂಬ ಚೆನ್ನಾಗಿರ್ತಿತ್ತು, ಬಟ್ ನಾನು ಯಾವುದನ್ನು ಹಾಕಿಲ್ಲ, ಪ್ಲೇನ್ ಪಾಸ್ತಾ ಮಾಡಿದ್ದೀನಿ. ನೆಕ್ಸ್ಟ್ ಟೈಮ್ ಪ್ಲಾನ್ ಮಾಡ್ಕೊಂಡು ಮಾಡ್ತೀನಿ. ಇಟ್ಸ್ ಲಿಟ್ರಲಿ ಯಮ್ಮಿ, ತುಂಬ ಸಾಸಿ ಸಾಸಿ ಆಗಿದೆ. ವಿ ಕುಡ್ ಸೀ ಇಟ್ ಶ್ರೀನಿಕಂಗೆ ಫಸ್ಟ್ ಸರ್ವಿಂಗ್ ಕೊಟ್ಬಿಡ್ತೀನಿ. 1:30 ಆಗಿತ್ತು. ಯೂಶ್ವಲಿ ನಾನು 1:30 ಅಷ್ಟೊತ್ತಿಗೆ ನಾನು ಊಟ ಮಾಡ್ತೀನಿ. ನನಗೆ ಸ್ವಲ್ಪ ಚೀಸ್ನ ಆ್ಯಡ್ ಆನ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಪಾಸ್ತಾನೂ ಇತ್ತು ಆ್ಯಕ್ಚುಲಿ ಮೇಘರಾಜ್ ಅವ್ರಿಗೆ ಅಂತ ಅಂದ್ಕೊಂಡೆ, ಬಟ್ ಮೇಘರಾಜ್ ಅವ್ರು ಬೇಡ ನನಗೆ ಅಂತ ಹೇಳಿದ್ರು ಪಾಸ್ತಾ, ಬಿಕಾಸ್ ಅವ್ರು ಬರೋ ತನಕ ಲೇಟ್ ಆಗಿಬಿಡುತ್ತಲ್ವ, ಫ್ರೆಶಾಗಿ ಮಾಡ್ಕೊಂಡು ತಿಂದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ನನಗೆ ಮಾತ್ರ ಎಷ್ಟು ಬೇಕಷ್ಟು ನನಗೆ ಇನ್ನೊಂದಷ್ಟು ಪಾಸ್ತಾನ ನಾನು ತೆಗೆದಿಟ್ಕೊಂಡಿದ್ದೆ ವಿತೌಟ್ ಚೀಸ್ದು. ನಾನು ಕಂಪ್ಲೀಟಾಗಿ ಒಂದು ಚೀಸ್ ಫುಲ್ ಹಾಕ್ಕೊಂಡಿದ್ದೆ. ಆ್ಯಂಡ್ ಫಸ್ಟ್ ಟೈಮ್ ನಾನು ಶ್ರೀನಿಕಾಗೆ ಈ ಥರ ಮಾಡಿಕೊಡ್ತಾ ಇರೋದು ಪಾಸ್ತಾ ಆ ಥರ ಎಲ್ಲ. ಯೂಶ್ವಲಿ ಐ ಯೂಸ್ ಟು ಡೂ ಮ್ಯಾಗಿ. ನಾನು ಸರ್ವ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ತಿನ್ನಬೇಕು, ನನಗೆ ತುಂಬ ಇಷ್ಟ ಪಾಸ್ತಾ. ಅದು ಎಸ್ಪೆಷಲಿ ವೈಟ್ ಸಾಸ್ ಪಾಸ್ತಾ ಅಂದರೆ ನನಗೆ ತುಂಬಾ ಇಷ್ಟ ಆಗುತ್ತೆ. ಮೇಘರಾಜ್ಗೂ ಒಂಚೂರು ಇಟ್ಟಿದ್ದೀನಿ, ಬಟ್ ಏನಂದರೆ ಅವ್ರು ಬರೋ ಸಂಜೆ ಆಗುತ್ತೆ, ಅವ್ರು ಬರೋ ತನಕ ಚೆನ್ನಾಗಿರುತ್ತೋ ಏನೋ ನನಗೂ ಗೊತ್ತಿಲ್ಲ. ಸೊ ನಾನು ಶ್ರೀನಿಕಾಂತ್ ಎಂಜಾಯ್ ಮಾಡ್ತಿದ್ದೀನಿ. ಶ್ರೀನಿಕ ಇಷ್ಟ ಆಯ್ತಪ್ಪ? ನಾನು ಜಾಸ್ತಿ ಹಾಕ್ಕೊಂಡಿದ್ದೀನಂತೆ, ಅವ್ಳು ಕಮ್ಮಿ ಹಾಕ್ಕೊಂಡಿದ್ದೀನಂತೆ. ಆ್ಯಂಡ್ ಬಿಸಿ ಇದೆ ಗುಡಿಯ, ಸೊ ಶಿ ಇಸ್ ಟೇಕಿಂಗ್ ಫ್ರಮ್ ಮೈ ಪ್ಲೇಟ್. ₹250 ಅರೌಂಡ್ ₹250 ವೆಲ್ ಅಬೌ ವಿ ಟೇಕ್ ಪಾಸ್ತಾ. ಬಟ್ ಮನೆಯಲ್ಲಿ ನಾನು ಸ್ವಲ್ಪ ದೇಸಿಯಾಗೆ ಮಾಡ್ಕೊಂಡಿದ್ದೀನಿ, ಸ್ಪೈಸಿ ಜಾಸ್ತಿ ಮಾಡ್ಕೊಡಿದ್ರಿ, ರೆಡ್ ಚಿಲ್ಲೀಸ್ ಫ್ಲೇಕ್ಸು ಜಾಸ್ತಿ ಹಾಕಿದ್ದೀನಿ, ಪ್ಲಸ್ ಪೆಪ್ಪರು ಜಾಸ್ತಿ ಹಾಕಿದ್ದೀನಿ. ಸೊ ಇಟ್ ಟೇಸ್ಟ್ ವೆರಿ ಗುಡ್ ಯಮ್ಮಿ. ಮನೇಲಿ ಮಾಡ್ಕೊಂಡ್ರೆ ಹಿಂಗೆ ಬರುತ್ತೆ ಏನೋ ಟೇಸ್ಟು ಅಂತ ಹೇಳ್ತೀವಲ್ವ, ಮನೇಲಿ ಸ್ವಲ್ಪ ದೇಸಿ ಎಫೆಕ್ಟ್ ಕೊಡುತ್ತೆ. ನಮಗೆ ಬೇಕಾದ್ರೆ ಆನಿಯನ್ಸ್ ಕೂಡ ಹಾಕ್ಕೋಬೋದು. ನೆಕ್ಸ್ಟ್ ಟೈಮ್ ಬ್ರೆಡ್ ಸಾಸ್ ಪಾಸ್ತಾ ಮಾಡ್ತೀನಿ. ಯೂಶ್ವಲಿ ಮೇಘರಾಜ್ ಅವ್ರಿಗಿದಾರಲ್ಲ, ಇಷ್ಟ ಆಗಲ್ಲ, ಇವಾಗ ನಾನು ಪ್ರಿಫರ್ ಮಾಡಲ್ಲ. ಜಸ್ಟ್ ಫಾರ್ ಅ ಚೇಂಜ್
ತುಂಬ ಜಸ್ಟ್ ಆಯಿತು ಒಂಥರ ಜಂಪ್ ತಿಂದ ಅಂತ ತಿಂತಾ ಇದ್ದೀನಿ. ಆ್ಯಂಡ್ ಇವತ್ತಿನ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂದ್ಕೊಂತೀನಿ. ಮತ್ತದ್ದು ಹೊಸ ರೆಸಿಪಿ ಜೊತೆಗೆ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್, ಟೇಕ್ ಕೇರ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೈ ಚಾನಲ್. ಇನ್ನೂ ಯಾರಾದ್ರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಪ್ಲೀಸ್ ಡೂ ವಾಚ್ ಕಂಪ್ಲೀಟ್ ವಿಡಿಯೋ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಮುಗಿಸ್ತಿದ್ದೀನಿ. ಟೇಕ್ ಕೇರ್, ಬಾಯ್ ಪ್ರಿಯ, ಸೇ ಬಾಯ್ 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 ಇಲ್ಲಿ ಇಲ್ಲಿ ಕೂಡ ಬಾಯ್ ಬಾಯ್. ಇಸ್ ಇಟ್ ಯಮ್ಮಿ ಪಾಸ್ತಾ? ಇಸ್ ಯಮ್ಮಿ ಗುಡಿಯಾ? ಖುಷಿ ಕೊಟ್ಟಿದ್ರ ನಮಗೆ. ಸೊ ಸ್ವಲ್ಪ ರಿಮೈನಿಂಗ್ ಪಾಸ್ತಾ ಉಳಿದಿತ್ತು. ಸೊ ನಾನು ಮೇಘರಾಜ್ ಅವ್ರಿಗೆ ಫೋನ್ ಮಾಡಿ ಕೇಳಿದೆ ಪಾಸ್ತಾ ತಿಂತೀರಾ ಅಂತ. ಸೊ ಈ ಟೋಲ್ಡ್ ಲೈಕ್ ನೋ, ಐ ಡೋಂಟ್ ವಾಂಟ್ ಪಾಸ್ತಾ. ಸೊ ಹಾಗಾಗಿ ನಾನೇನು ಮಾಡ್ತಿದ್ದೀನಿ ಅಂತಂದರೆ, ಇದರಲ್ಲಿ ಪಾಸ್ತಾ ಇರೋದನ್ನು ನಮ್ಮ ಪಕ್ಕದ ಅಪಾರ್ಟ್ಮೆಂಟಲ್ಲಿ ಒಬ್ಬಳು ಕೆಲಸದವರ ಮಗಳು ಇದ್ದಾಳೆ, ಅವಳು ಹೌಸ್ ಕೀಪಿಂಗ್ ಮಾಡ್ತಾರೆ ಅವ್ರ ಮಮ್ಮ. ಸೊ ಅವ್ರ ಜೊತೆಗೆ ಅವಳು ಬರ್ತಾಳೆ. ಸೊ ಲಾಸ್ಟ್ ಇಯರ್ ಅವಳ ಜೊತೆಗೆ ಶ್ರೀನಿಕಾ ಅವಳ ಜೊತೆಗೆ ಆಟ ಆಡ್ತಾ ಇದ್ಲು, ಇನ್ನೂ ಅವಳು ಸ್ಕೂಲಿಗೆ ಸೇರಿರಲಿಲ್ಲ ಆವಾಗ ಆ ಟೈಮಲ್ಲಿ. ಸೊ ಆ್ಯಂಡ್ ಇವಳಿಗೂ ಸ್ವಲ್ಪ ಆ ಶೇರಿಂಗ್ದೆಲ್ಲ ಶ್ರೀನಿಕಾಗೂ ಗೊತ್ತಾಗಬೇಕು ಅಂತ ಮೊನ್ನೆ ನಾನು ಪಲಾವ್ ಕೂಡ ಮಾಡಿದ್ದೆ, ಅದನ್ನು ಕೂಡ ಅವಳಿಗೆ ಕೊಟ್ಟು ಕಳಿಸ್ದೆ. ಯೂಶ್ವಲಿ ದೇ ಈಟ್ ಅನ್ನ ಸಾಂಬಾರ್, ಅದೇ ಹೆಲ್ದಿ, ಬಟ್ ಸ್ಟಿಲ್ ಅವರು ಇದನ್ನು ಟೇಸ್ಟ್ ಮಾಡಿಲ್ಲ ಅಂದರೆ ಟೇಸ್ಟ್ ಮಾಡ್ಬೋದಲ್ವಾ, ವಿಚ್ ಈಸ್ ಯುನೋ ಖುಷಿ ಆಗುತ್ತಲ್ವ ಅವ್ರಿಗೂ ಅಂತ ಅಂದ್ಬಿಟ್ಟು ಇದನ್ನು ನಾನು ಪ್ಯಾಕ್ ಮಾಡಿದ್ದೀನಿ ಬಾಕ್ಸ್ಗೆ ಹಾಕಿ. ಅವಳಿಗೆ ಒಬ್ಬಳಿಗೆ ಆಗುತ್ತೆ ಪಾಸ್ತಾ, ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಬೇಗನೆ ಫಿಲ್ಲಿಂಗ್, ಅದು ಬೇಗ ಫಿಲ್ಲಿಂಗ್ ಕೊಟ್ಬಿಡುತ್ತೆ ಸ್ಟಮಕಲ್ಲಿ. ಸೊ ಹಾಗಾಗಿ ಬನ್ನಿ, ಅವಳ ಮನೆಗೆ ಕಳಿಸಿ ಅಂತ ಹೇಳಿದೆ ಸೆಕ್ಯೂರಿಟಿ ಅಂಕಲ್ಗೆ. ಸೊ ಅವಳಿನ್ನ ಬಂದಿಲ್ಲ, ಸೊ ನಾನು ಶ್ರೀನಿಕಾ ಇಬ್ಬರು ಹೋಗ್ಬಿಟ್ಟು ಅವಳಿಗೆ ಕೊಟ್ಬಿಟ್ಟು ಬರ್ತೀವಿ. ಶೇರಿಂಗೆ ಯಾರಿಗೆ ಶೇರ್ ಮಾಡಿಸಿದ್ದೆ ನೀನು ಅದನ್ನ? ನಾನು ಅಕ್ಕಂಗೆ. ಕಮಲಜ್ ಬಿಡು, ಬೇಗ ಆ ಕಡೆ ಆ ಕಡೆ ಇಲ್ಬಾ, ಇಲ್ಲಿ ಒಳಗಡೆ ಎಲ್ಲೋಗಿದ್ದಾಳೆ ಅಕ್ಕ, ಬಾ ಇಲ್ಲಿ ಕಡೆ ಬಾ. I begin to